ಈ ಸಿನಿಮಾ ಶುರು ಆಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ಧರ್ಮ ಈ ಥರ ಒಂದು ಕತೆ ಇದೆ. ರಂಜನ್ ಅಂತ ಒಂದು ಡೈರೆಕ್ಟರ್ ಇದ್ದಾರೆ, ಕೇಳು ಕತೆ ಅಂತ ಹೇಳೋದು. ಸರಿ, ರಂಜನ್ ಅವ್ರು ಬಂದು ಈ ಥರ ಸ್ಟೋರಿ ಡೈರೆಕ್ಟ್ ಮಾಡಿದ್ರು. ಫಸ್ಟ್ ನರೇಷನಲ್ಲೇ ಅಷ್ಟು ಇಷ್ಟ ಆಗೋಯ್ತು ಸಿನಿಮಾ, ಬಿಕಾಸ್ ಎಲ್ಲರೂ ಹೇಳ್ಬೋದು ಅವನು ಅಂಡರ್ ವರ್ಲ್ಡು ಮಾಫಿಯಾ ಮತ್ತೆ ಏನು ಅಂತ. ಬಟ್ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಮಾಫಿಯಾ ಮಾಡ್ತಾ ಇದ್ವಿ. ಬಟ್ ಅಂಡರ್ ವರ್ಲ್ಡ್ ಅಂದ ತಕ್ಷಣ ಹಳೆಯ ಕಾಲ ಅಂಡರ್ ವರ್ಲ್ಡ್ ಕತ್ತಿ ಮಚ್ಚು ಲಾಂಗು ಯಾವುದೂ ಇಲ್ಲ. ನೀವು ನೋಡಿದಾಗೆ ಕ್ಯಾರೆಕ್ಟರ್ ಬಂದು ರೋಲ್ಸ್ ರಾಯ್ಸ್ ಕಾರಲ್ಲಿ ಬರ್ತಾನೆ. ಸೊ ಆ ಥರ ಒಂದು ಸ್ಟೈಲಿಶ್ ಕ್ಯಾರೆಕ್ಟ್ರು, ಬಟ್ ಪಕ್ಕ ನೆಗೆಟಿವ್ ಕ್ಯಾರೆಕ್ಟ್ರು. ಸೊ ಅದ್ರ ಮೇಲೆ ಬೇರೆ ಏನು ಹೇಳೋಂತ ನನಗೆ ಅವಶ್ಯ ಒಂದು ಚಾನ್ಸ್ನ ಡೈರೆಕ್ಟ್ರ್ ಕೊಟ್ಟಿಲ್ಲ. ಸೊ ಇಷ್ಟೇ ಹೇಳಬಲ್ಲೆ, ಒಬ್ಬ ಔಟ್ ಅಂಡ್ ಔಟ್ ಗುಡ್ ಲುಕಿಂಗ್ ಗ್ಯಾಂಗ್ಸ್ಟರ್ ಅಂತ ಹೇಳ್ಬೋದು. ಸೊ ಸಿನಿಮಾದಲ್ಲಿ ಅವ್ರು ಹೇಳಿದಾಗೆ ಡೈರೆಕ್ಟರ್ ಹೇಳಿದಾಗೆ ಎರಡು ಶೇಡ್ ಬರುತ್ತೆ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒಂದು ನೆಗೆಟಿವ್ ಶೇಡ್ ಆಗುತ್ತೆ, ಇನ್ನೊಂದು ಯಾವ ಥರ ಶೇಡ್ ಅಂತ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಈ ಸಿನಿಮಾದಲ್ಲಿ ದೇವರು ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಸೊ ದೇವರು ಏನು ಅನ್ನೋದನ್ನ ನೀವು ಸಿನಿಮಾಲಿ ನೋಡಬೇಕು. ವೈ ಗಾಡ್ ಇಸ್ ಇಂಪಾರ್ಟೆಂಟ್ ಇನ್ ದಿಸ್ ಫಿಲ್ಮ್ ಅನ್ನೋದನ್ನು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಈ ಸಿನಿಮಾವನ್ನು ನಾವು ಮಾಡಬೇಕು ಅಂದ್ಕೊಂಡಾಗ ನಮಗೆ ನಮ್ಮ ಮಂಜನ ಅವರು ನಾನು ಮಾಡ್ತೀನಿ ಸಿನಿಮಾ ಅಂತ ಬಂದೇ ಬಂದರು. ಅದಕ್ಕೆ ಈ ವೇದಿಕೆಯಲ್ಲಿ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಬ್ಬರೊಬ್ಬರೇ ಎಲ್ಲ ಸೇರ್ಕೊಂಡು ಸೇರ್ಕೊಂಡು ಹೋದರು. ಈಗ ನಮಗೆ ನಮ್ಮ ವೇಲುಬಾಯಿ ಮತ್ತು ಮನೋಹರ್ ಸರ್ ಇದ್ದಾರೆ. ಸೊ ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು ಇದ್ದಾರೆ. ಸೊ ಹೀಗೆ ಬೆಳಗದವರು ನಮ್ಮ ಮಂಜಣ್ಣನ ಸ್ನೇಹ ಬಳಗನೇ ಅಷ್ಟು ದೊಡ್ಡದಿದೆ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಪ್ರಕಾಶ್ ಅಣ್ಣ ಇದ್ದಾರೆ ಇಲ್ಲೇ, ಪ್ರಕಾಶ್ ಇಬ್ಬರು ಪ್ರಕಾಶ್ ಅವರು ಇಲ್ಲೇ ಇದ್ದಾರೆ. ನಮ್ಮ ಚಿಕ್ಕಣ್ಣ ಅಲ್ಲೆಲ್ಲ ಕೂತಿರಬೇಕು. ಸೊ ಪ್ರತಿಯೊಬ್ಬರು ನಮ್ಮ ವೇದಿಕೆ ಮೇಲಿರೋ ಎಲ್ಲ ನಮ್ಮ ಮಂಜಣ್ಣನ ಸ್ನೇಹ ಬಳಗದವರಿಗೆ ನನ್ನ ಧನ್ಯವಾದಗಳು. ಹಾಗೆ ಮಂಜಣ್ಣನ ಫ್ಯಾಮಿಲಿಗೆ, ಅವರ ಪ್ರತಿಯೊಬ್ಬರು, ಅವರ ಸಿಸ್ಟರ್ಸ್ಗೆ, ಅವ್ರ ಮನೆಯಲ್ಲಿರೋ ಅಷ್ಟು ಜನ ಹೆಣ್ಮಕ್ಳಿಗೆ ನನ್ನ ಧನ್ಯವಾದಗಳು. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.